ಇದು ಬಹಳ ಗಂಭೀರವಾದಂತ ಸರ್ಕಾರ ಅದರ ಬಗ್ಗೆ ಯೋಚನೆ ಮಾಡಿ ಆಗಿರ್ತಕ್ಕಂಥದ್ದು ಏನೋ ಒಂದು ಆಘಾತಕಾರಿ ವಿಚಾರ ಆಗಿದೆ ಒಂದು ಕಠಿಣವಾದ ಕ್ರಮ ಅಂತಕ್ಕಂಥ ಕೆಲಸವನ್ನು ಮಾಡುತ್ತಿದೆ ಸರ್ಕಾರ ಇದನ್ನು ಕಾನೂನಿದೆ ನಾನು ಮಾಧ್ಯಮದ ಮುಂದೆ ಇದು ಹೇಳ್ತಾಯಿರ್ತಕ್ಕಂಥದ್ದೆಲ್ಲ ಇದಾಗಿರ್ತಕ್ಕಂಥದ್ದು ಇಡೀ ದೇಶಕ್ಕೆ ಒಂದು ದುರ್ಘಟನೆ ಆಗಿರ್ತಕ್ಕಂಥದ್ದು ಇವತ್ತೇನು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದೆ ಅದರ ಬಗ್ಗೆ ಶಿಸ್ತಿನ ಕ್ರಮವನ್ನು ವಹಿಸುತ್ತೆ ಇಲ್ಲ ಅದ್ರ ಬಗ್ಗೆ ನನಗೆ ವಿಚಾರ ಗೊತ್ತಿಲ್ಲ ಪಕ್ಷದ ವರಿಷ್ಠರಿದ್ದಾರೆ ಸಂಸದರಿದ್ದಾರೆ ಇದನ್ನು ವಿಚಾರ ಇಲ್ಲ ಆ ವಿಚಾರವಾಗಿ ನಾನೆಲ್ಲೂ ಮಾತಾಡಿಲ್ಲ ಆ ವಿಚಾರ ನನಗೆ ಗೊತ್ತಿಲ್ಲ ಭಾರತೀಯ ಜನತಾ ಪಕ್ಷ ಒಂದು ದೊಡ್ಡ ಪಕ್ಷ ಇದೆ ವಿಶ್ವದಲ್ಲಿ ಒಂದು ದೊಡ್ಡ ಪಕ್ಷ ಗೌರವಾನ್ವಿತ ಸಂಸದರು ಯಾವ ಸಂದರ್ಭದಲ್ಲಿ ನಿರ್ಧಾರ ತಾಂತಾರೆ ಅಂತಕ್ಕಂಥದ್ದ ಅವ್ರನ್ನೇ ನಾವು ಕೇಳಬೇಕು ಸರಿ ಇದೆಲ್ಲ ನಿರ್ಧಾರವನ್ನು ತಾಂತಕ್ಕಂಥದ್ದು ಗೋಪಾಲಯ್ಯ ಒಬ್ಬ ಅಲ್ಲ ಭಾರತೀಯ ಜನತಾ ಪಕ್ಷ ಒಂದು ದೊಡ್ಡ ಪಕ್ಷ ಅದಕ್ಕೆ ದೊಡ್ಡವರ ನಾಯಕತ್ವ ಇದೆ ವರಿಷ್ಠ ಮಂಡಳಿ ಇದೆ ಅವ್ರ ತೀರ್ಮಾನವನ್ನು ತಾಂತಾರೆ ಯಾರು ಬಂದು ಈಗ ಇದೆ ಈ ಪಕ್ಷಕ್ಕೆ ಯಾರು ಬಂದು ಸ್ವಾಗತವನ್ನು ಬಯಸ್ತೇನೆ ಮಂಡ್ಯ ಜಿಲ್ಲೆಯಲ್ಲಿ ಯಾರೇ ಬಂದು ಪಕ್ಷಕ್ಕೆ ಸ್ವಾಗತವನ್ನು ಬಯಸ್ತೇನೆ ಒಂದು ವೇಳೆ ಅವ್ರು ಮಂಡ್ಯಕ್ಕೆ ಮಂಡ್ಯದ ಮಟ್ಟಕ್ಕೆ ಸುಮಲತಾ ಅವ್ರು ಬಂದರೆ ಒಂದಷ್ಟು ಶಕ್ತಿ ಬರುತ್ತೆ ಮಂಡ್ಯಕ್ಕೆ ಪಕ್ಷಕ್ಕೆ ಸರ್ ಈಗ ಪಕ್ಷ ಸಂಪೂರ್ಣವಾಗಿ ಎಲ್ಲ ಯಾವುದೇ ಒಂದು ನಿರ್ಧಾರವನ್ನು ತಂಬೇಕಾದ್ರೆ ಭಾರತೀಯ ಜನತಾ ಪಕ್ಷ ನಿರ್ಧಾರವನ್ನು ತಾಂತಕ್ಕಂಥದ್ದು ಅದನ್ನು ನನ್ನ ನಿರ್ಧಾರ ಅಲ್ಲ ಸರ್ ಹಲವು ತಿಂಗಳ ನಂತರ ಸರ್ ಜಿಲ್ಲೆ ಉಸ್ತುವಾರಿಯಾಗಿ ಆ ಸಂದರ್ಭ ಬಂದಾಗ ಗೋಪಾಲಯ್ಯನ ಹತ್ರ ಪಕ್ಷದ ಮುಖಂಡರುಗಳು ಕರೆಸಿ ಮಾತಾಡ್ತಾರೆ ಅವಾಗ ಸರ್ ಹಲವು ತಿಂಗಳಿಂದ ಜಿಲ್ಲೆ ಜ್ವಲಂತ ಸಮಸ್ಯೆ ಬಗ್ಗೆ ಚರ್ಚೆ ಆಗಿಲ್ಲ ಇವಾಗ ಕೆಡಿಪಿ ಮೀಟಿಂಗ್ ಬರೀ ಮಾತುಕತೆ ಆಗ್ತದೆ ಜಿಲ್ಲೆ ಸಮಸ್ಯೆ ಬಗೆಹರಿಸ್ತೀರ ಸರ್ ಈಗ ಎಲ್ಲವನ್ನೂ ಒಂದೇ ದಿನ ಬಗೆಹರಿಯೋದಿಲ್ಲ ಯಾವುದು ತ್ವರಿತವಾಗಿ ಆಗಬೇಕಾಗಿರ್ತ ಇರ್ತಕ್ಕಂಥದ್ದಿದೆ ಮೈ ಶುಗರ್ ಕಾರ್ಖಾನೆ ಭಾಷೆ ಯಾರೂ ಆಗಲ್ಲ ಅಂತಕ್ಕಂಥದ್ದು ಇಲ್ಲ ನಮ್ಮ ಸರ್ಕಾರ ಮಾತು ಕೊಟ್ಟರೆ ಮಾತಿನಂತೆ ನಡೀತಕ್ಕಂಥ ಮುಖ್ಯಮಂತ್ರಿಗಳು ಇದರಿಂದ ಏನು ಮಾತು ಕೊಟ್ಟಿದ್ರು ಅದಂತೆ ನಡೀತದೆ ಅಭಿವೃದ್ಧಿ ಕೆಲಸಗಳು ನಡೆಯುತ್ತೆ ಮತ್ತು ಕೆಲವೊಂದು ಹಂತಂತವಾಗಿ ಕೆಲಸಗಳಾಗಬೇಕಾಗುತ್ತೆ ಒಂದೇ ಸಲ ಎಲ್ಲವನ್ನೂ ಆಗೋದಿಲ್ಲ ಕುಳಿತು ನಮ್ಮ ವಿಧಾನ ವಿಧಾನಸಭೆಯ ಸದಸ್ಯರ ಜೊತೆ ಅಧಿಕಾರಿಗಳ ಜೊತೆ ಲೋಕಸಭೆಯ ಸದಸ್ಯರಿದ್ದಾರೆ ವಿಧಾನ ಪರಿಷತ್ನ ಸದಸ್ಯರಿದ್ದಾರೆ ಅವರ ಎಲ್ಲ ಇದನ್ನು ಕೇಳಿ ಏನು ತ್ವರಿತವಾಗಿ ಆಗ್ತಕ್ಕಂಥವಕ್ಕೆ ಮೊದಲನೇ ಒತ್ತನ್ನು ಕೊಡ್ತೇವೆ ಇಲ್ಲ ಹಂತಂತವಾಗಿ ಕೆಲಸವನ್ನು ಮುಗಿಸೋದಕ್ಕೆ ಒತ್ತನ್ನು ಕೊಡ್ತೇವೆ